ಪರಿಸ್ಥಿತಿ, ಜೀವನ, ಸಂದರ್ಭ ಯಾವ್ದ ಹೆಂಗ ಏನಂತ ಇರ್ತದೆ ಗೊತ್ತಿಲ್ಲ ನಿಮ್ಗೆ. ಯಾಕಂದ್ರೆ ಇದೊಂದು ಒಂದು ಪಾಠನ ನಿಮ್ಗೆ ನಾ ಹೇಳತ್ತಿದ್ದೀನಿ, ಜೀವನನ ಒಂದು ಪಾಠ ನಿಮ್ಗೆ ಗೊತ್ತಿರಲಿಲ್ಲ. ಯಾವ ವ್ಯಕ್ತಿ ಹೆಂಗಿದ್ದ ಹೆಂಗ ಕಾಣು ಅನ್ನಕ್ಕೆ ಜೀವನನ ಒಂದು ಪಾಠ. ಅದಕ್ಕೆ ನೀವು ಇರುತ್ತಾನೆ ಜೀವನದಾಗ ಕರೆಕ್ಟಾಗಿ ಹೆಜ್ಜೆ ಇಟ್ರಿ, ಕರೆಕ್ಟಾಗಿ ಮುಂದುವರೆದ್ರಿ ಮಾತ್ರ ನೀವು ಒಳ್ಳೆಯವರಕ್ಕಿರಿ, ಇಲ್ಲಾಂದ್ರೆ ಜೀವನ ದಾರಿನ ತಪ್ತದ. ಒಂದು ತಪ್ಪಪ್ಪ ಅಂದ್ರೆ ಅಷ್ಟೇ ಭಾಳ ಡೇಂಜರ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ, ನಮ್ಮಲ್ಲಿದ ನಿಮ್ಮ ಕಣ್ಣು ಮುಂದೆ ಕಾಣುವಂಥ ಘಟನೆಗಳನ್ನ ಕೊಡ್ತೀನಿ. ಮಹಾಂತೇಶ್ ಬೆಳಕುಡ ಅವ್ರು ನೋಡಿರಿ, ಇಲ್ಲಿ ಅದಾರ ಮಹಾಂತೇಶ್ ಬೆಳಕುಡ ನೋಡಿರಲೇ, ಅವರ ನಾನು ಇಬ್ರು ಕ್ಲಾಸ್ಮೇಟ್ ರೀ, ಇಬ್ರು ಕ್ಲಾಸ್ಮೇಟ್ ರೀ ನಾವು. ಯಾಕೆ ನಿಮಗೆ ಹೇಳತ್ತೇನಂದ್ರೆ ಕಾಯಂ ಸ್ಕೂಲ್ನ್ಯಾಗ ಫಸ್ಟ್ ಅವ ರೀ, ಸೆಕೆಂಡ್ ನಾನು, ಫಸ್ಟ್ ಅವನು. ನಾನು ಒಮ್ಮೆ ಫಸ್ಟ್ ಬರ್ಬಿಡ್ಲಿಲ್ಲ ಅವ್ನು, ಗೊತ್ತಿರಲಿ ಡಿಗ್ರಿ ತನಕ ಒಮ್ಮೆ ನಾನು ಫಸ್ಟ್ ಬರ್ಬಿಡ್ಲಿಲ್ಲ ಅವನು. ಕಾಯಂ ಫಸ್ಟ್ ಇರುವಂಥ ವ್ಯಕ್ತಿ ಅವನು ಮಹಾಂತೇಶ್ ಬೆಳಕುಡ. ನೀವೆಲ್ಲರೂ ನೋಡ್ತೀರಿ, ಎಲ್ಲದರೊಳಗೆ ಮುಂದೆ ರೀ, ಎಲ್ಲದರೊಳಗೆ ಮುಂದೆ ಎಸ್ ಎಸ್ ಎಲ್ ಸಿ ಬೆಸ್ಟ್ ಬಾಯ್ ಅವ ಕೊಡಬೇಕು, ಇನ್ನೊಬ್ಬ ವಿದ್ಯಾರ್ಥಿ ಇದ್ದ ಅವ ಕೊಡಬೇಕು. ಮಾಸ್ತರ್ ಮಾಸ್ತರ್ ಒಳಗೆ ಜಗಾಡಿ ಜಗಾಡಿ ಮತ್ತು ಮತ್ತೊಬ್ಬರು ಪಾಲಾಕು ಅಂದ್ರೆ ಒಂದು ಸಂದರ್ಭ, ಏನೋ ಒಂದು ಸಂದರ್ಭ ಕೆಟ್ಟ ಟೈಮ್, ಆ ಟೈಮ್ದಾಗ ಕುಡಿಯೋದಕ್ಕೆ ಶುರು ಮಾಡಿದ. ನೇರವಾಗಿ ಹೇಳ್ತೀನಿ ಇಲ್ಲೇ ನಿಂತಾನೆ ಹಿಂದೆ, ನೇರವಾಗಿ ಹೇಳ್ತಾನೆ, ಕುಡಿಯೋದಕ್ಕೆ ಚಾಲು ಮಾಡಿದ. ಸ್ವಲ್ಪ ಕಂಟಿನ್ಯೂ ಆಯ್ತು ಅದು. ರ್ಯಾಂಕ್ ಸ್ಟೂಡೆಂಟ್ ರೀ ಅವ್ನು, ಎಲ್ಲೂ ಇರಬೇಕಾದಂಥ ವ್ಯಕ್ತಿ ಅವನು, ಎಲ್ಲೂ ಇರಬೇಕಾದಂಥ ವ್ಯಕ್ತಿ. ಇವತ್ತು ನಮ್ಮ ಸ್ಕೂಲ್ನೇ ಕೆಲಸ ಮಾಡ್ತಾನೆ, ಈಗ ಅವನ ಜೊತೆನೇ ಕಲ್ತಾವ ನಾನು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ನನಗೆ ಸೈಕಲ್ ಮೋಟರ್ ಹೊಡಿಯಕ್ಕೆ ಕಲಿಸಿದವ ಅವ್ರಿಗೆ, ನಾನು ಯಾಕಂದ್ರೆ ಇದ್ದಿದ್ದು ನೇರವಾಗಿ ಹೇಳ್ಕೋಬೇಕ್ರಿ. ನಮ್ಗಿಂತ ಅವ್ನು ತೆಳಗಿದ್ರು ನಾವು ಮ್ಯಾಲ್ದಿದ್ದು ದೊಡ್ಡಸ್ತಂತ ತೋರಿಸ್ಬಾರ್ದು. ನಮಗೆ ಯಾರು ದಾರಿ ತೋರಿಸಿರ್ತಾರೆ, ನಮ್ಗೆ ಯಾರು ಹೆಲ್ಪ್ ಆಗಿರ್ತಾರೆ, ಅವ್ರು ನಾವು ಯಾವತ್ತೂ ನೆನೆಸ್ಬೇಕು. ಆ ವ್ಯಕ್ತಿ ಏಕ್ರಮ್ ಸಣ್ಣ ಆಗಿರಲಿ ದೊಡ್ಡವಾಗಲಿ ನೆನೆಸ್ಬೇಕು. ಸೈಕಲ್ ಮೋಟರ್ ಹೊಡಿಯಕ್ಕೆ ಕಲಿಸಿದವ ನನಗೆ ಅವ, ನಿಮ್ಗೆ ಗೊತ್ತಿರಲಿ. ಅವಾಗ ನಾನು ಸೈಕಲ್ ಮೋಟರ್ ಇದ್ದಿಕ್ಕಿಲ್ಲ, ನಾನು ಸೈಕಲ್ ಮೇಲೆ ಹೋಗ್ತೀನಿ ಕಾಲೇಜ್ಗೆ, ಅವ್ನು ಸೈಕಲ್ ಮೋಟರ್ ತೊಗೊಂಡ್ಬರ್ತಿದ್ದ. ಸಂದರ್ಭ ಹೇಳತ್ತೆ ಜೀವನ ಅಂದರೆ ಹೆಂಗಿರ್ತದೆ, ತಿರು ಅಂದರೆ ಹೆಂಗಾಕ, ಜೀವನ ತಿರು ಹೆಂಗಾಗ್ತದೆ ಅನ್ನೋ ಸಂದರ್ಭನ ನಿಮ್ಮ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಿಮ್ಗೆ ನಾನು ಉದಾಹರಣೆ ಕೊಡತ್ತೆ. ಎಲ್ಲಿಯೋ ಏನೋ ಕತ್ತಿ ಹೇಳಿ ಏನೋ ಸುಳ್ಳು ಹೇಳತ್ತಿಲ್ಲ, ನಿಮ್ಮ ಮುಂದೆ ಇರ್ತಕ್ಕಂಥದ್ದನ್ನು ನಾನು ಕೊಡತ್ತೀನಿ. ಯಾಕಂದರೆ ಪ್ರಯತ್ನ ಅನ್ನೋದು ನಿರಂತರ ಇರಬೇಕ್ರಿ, ನಿರಂತರ ಆ್ಯಕ್ಟಿವ್ ಆಗಿರ್ಬೇಕು. ನಮಗೆ ಯಾವಾಗ ಒಳ್ಳೆಯ ಸಂದರ್ಭ ಬರ್ತದೆ, ಯಾವಾಗ ಕಾಲು ಬರ್ತದೆ, ಯಾವಾಗ ನಮ್ಮ ಜೀವನ ಚೇಂಜ್ ಆಕತಿ ಗೊತ್ತಿಲ್ಲ, ಬದಲಾವಣೆ ಆಗ್ತದೆ. ನಾ ಫಸ್ಟಿಗೆ ನಂದನ ಹೇಳ್ಕೋಬಾರ್ದು, ಆದರೂ ನಿಮ್ಗೆ ಹೇಳ್ತೀನಿ. ನಾ ಬೆಳಿಗ್ಗೆ 4:00 ಅಂದರೆ 11:00 ಮಲ್ಕೋತೀನಿ ನಾ ಫಸ್ಟ್ ಸ್ಟಾರ್ಟಿಂಗ್ ಅದು. ಸಂಜೆಗೆ ಅಂದ್ರೆ ನನಗೆ ಹೆಂಗಾಕಿತ್ತಂದ್ರೆ, ಅವಾಗ ಈಗ ಎಲ್ಲ ಟೀಚರ್ಸ್ ಎಲ್ಲ ಅದಾರೆ ರೀ, ಫಿಸಿಕಲು ನಾನು ಹೋಗೋದು, ಕ್ಲಾಸ್ ಹೇಳೋದು ನಾನು, ಬಂದವ್ರ ಜೋಡಿ ಮಾತಾಡೋದು ನಾನು. ಸಂಜೆಗೆ ಅಂದ್ರೆ ತುಟಿ ನಡಕ್ತಿದ್ದು ರೀ ಮಾತಾಡಕ್ಕೆ, ನನಗೆ ಮಾತಾಡಿ 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 ಸಂಜೆಗೆ ಅಂದ್ರೆ ಹಿಂಗೆ ನಡಗಾಕತ್ತಿದ್ದು ತುಟಿಗಳು. ನಾನು ಕಂಟಿನ್ಯೂ ವರ್ಕ್ ರೀ, ಕಂಟಿನ್ಯೂ ವರ್ಕ್, ಒಟ್ಟು ರೆಸ್ಟ್ ಅನ್ನೋದೇ ಇಲ್ಲ. ನೀವು ಜೀವನದಾಗ ಬದಲಾಗಬೇಕು, ಕ್ಷಣ ಕ್ಷಣ ವರ್ಕ್ ಮಾಡಬೇಕು. ನಾವು ಆತು ಮುಗೀತು ಇಷ್ಟ ಆತು ನಂದಂದ್ರೆ ನಾವು ಜೀವನದಾಗ ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ, ಬೆಳೆಯೋಕೆ ಸಾಧ್ಯ ಇಲ್ಲ. ಆಮೇಲೆ ಯಾವುದೇ ಒಂದು ಕೆಲಸ ಇರಲಿ ಪ್ರಾಮಾಣಿಕ ಮಾಡಬೇಕು, ಯಾವುದೋ ಒಂದಿರಲಿ. ಈ ಓದೋದೈತಿ ಓದಬೇಕು, ಬರೀದೈತಿ ಬರೀಬೇಕು. ಯಾವಾಗ ಏನು ಮಾಡಬೇಕು ಅವಾಗ ಆ ಕೆಲಸವನ್ನು ಮಾಡುವಂಥ ಕೆಲಸಗಳನ್ನ ಮಾಡಬೇಕು. ಅಂದಾಗ ಮಾತ್ರ ನಾವು ಜೀವನದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ, ಜೀವನನ ಒಂದು ಪಾಠ ರೀ. ದೊಡ್ಡವ್ರ ಮಾತು ಕೇಳ್ಬೇಕಂತಾರೆ ರೀ. ಯಾಕೆ ದೊಡ್ಡವ್ರ ಮಾತು ಕೇಳ್ಬೇಕಂದ್ರೆ, ಅವರು ಜೀವನದಾಗ ಏರುಪೇರುಗಳನ್ನ ಕಂಡು ಬಂದಿರ್ತಾರೆ ಜೀವನದಾಗ. ಅಂದರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಅನುಭವಿಸಿರ್ತಾರೆ ಅವ್ರು. ನಮ್ಗೆ ಅದು ಇರಂಗಿಲ್ಲ. ಈ ಸದ್ಯ ನಿಮ್ಮ ವಯಸ್ಸು ಹೆಂಗಿರ್ತೈತೆ ಅಂದರೆ, ಯಾರು ಏನು ಹೇಳಿದ್ರು ಅದು ಸರಿಯಲ್ಲ, ನಾ ಹೇಳೋದು ಸರಿ, ಬೇರೆದವ್ರ ತಾಯಿ ತಂದೆ ಆಮೇಲೆ ಅಜ್ಜ ಆಯಿ ಯಾರಾದ್ರೂ ನಮ್ಗೆ ಬುದ್ಧಿ ಮಾತು ಹೇಳಕತ್ತಾರೆ, ಅವ್ರು ಬೈತೀವಿ ನಿನಗೇನು ತಿಳಿದಿತ್ತು ಸುಮ್ಕೊಂಡ್ರೆ ಅಂತೀವಿ ನಾವು ಅಂತೀವಿ. ಅಂತೀವಿ ಯಾಕೆ ಅಂತೀವಿ ಅಂದ್ರೆ ನಮಗೆ ಮುಂದಿಂದು ಗೊತ್ತಿಲ್ಲ, ನೋವು ಅನ್ನೋದು ಗೊತ್ತಿಲ್ಲ ನಮಗೆ. ತಲೆಗೆ ಯಾವುದೂ ಬಡದಿಲ್ಲ, ತಲೆಗೆ ಬಡದಿಲ್ಲ ಅಂದ್ರೆ ಅದರ ಅರ್ಥ ಏನು, ಅದರ ಅನುಭವ ನಾವು ಉಂಡಿಲ್ಲ. ಆದ್ರೆ ಹಿರಿಯರೆಲ್ಲ ಅನುಭವ ಉಂಡಿರ್ತಾರೆ. ಯಾಕೆ ಹೇಳ್ತಾರೆ ಅವ್ರು ಕೆಲವೊಂದು, ಸುಮ್ಮನೆ ಅವ್ರ ಜೊತೆ ಯಾಕೆ ನೀ ಜಗಳ ಕುಕ್ಕಿ ಬಿಡು ಅಂತ. ಜಗಳಾಡ್ರಿ ಏನಾಕತಿ ಅನ್ನೋದು ಮುಂದಿಂದ ಅವ್ರಿಗೆ ಗೊತ್ತಿರ್ತದೆ, ನಮಗೆ ಅದು ಗೊತ್ತಿರಂಗಿಲ್ಲ. ಅದಕ್ಕೆ ಜೀವನನ ಒಂದು ಪಾಠ ಎಲ್ಲರಿಗೂ ಹೇಳ್ತಾನೆ ನಿಮಗೆ, ಯಾವುದೇ ಕೆಲಸ ಮಾಡಿದ್ರು ಪ್ರಾಮಾಣಿಕ ಮಾಡಬೇಕು, ಅದರ ಶ್ರದ್ಧೆ ಇರಬೇಕು. ಅಂದಾಗ ಮಾತ್ರ ಜೀವನದಾಗ ಬೆಳಿಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲರಿಗೂ, ನೀವು ಸದ್ಯ ಆರ್ಮಿ ಪೊಲೀಸ್ ಆಗುವಂಥ ಅವಕಾಶವನ್ನು ದೇವರು ಕೊಟ್ಟಾನೆ ನಿಮ್ಗೆ, ನಿಮಗೊಂದು ಭಾಗ್ಯ ಕೊಟ್ಟಾನೆ ದೇವರು. ಎಲ್ಲ ಸದೃಢವಾದ ದೇಹವನ್ನು ಕೊಟ್ಟಾನೆ, ಹೈಟ್ ಕೊಟ್ಟಾನೆ, ಆಮೇಲೆ ಮೆಂಟಲಿ ನೀವು 10th ಪಾಸ್ ಆಗಿರಿ ಅಂದರೆ ನೀವು ಮೆಂಟಲಿನೂ ಸ್ಟ್ರಾಂಗ್ ಇದ್ದಂಗೆ. ನಾಗಿ ಹಿಡಿದನೇ ಏನು ಕಲ್ತಿರಿ ಬಿಟ್ರಿ ಅನ್ನೋದು ಮೇನ್ ಅಲ್ಲ, ಈ ಸದ್ಯ ಏನು ಕಲಿಯತ್ತಾರೆ ಅನ್ನೋದು ಮೇನ್ ರೀ, ಗೊತ್ತಿರಲಿ ನಿಮ್ಗೆ. ಹಿಡಿದನೇ ಏನು ಕಲ್ತಿರಿ ಅನ್ನೋದು ಮೇನ್ ಅಲ್ಲ, ಈ ಸದ್ಯ ಏನು ಕಲಿಯತ್ತಾರೆ ಅನ್ನೋದು ಮೇನ. ನಾವು ಎದಕ್ಕೆ ಬಂದದ್ದೀವಿ, ನಾವು ಏನು ಮಾಡಬೇಕು, ಜೀವನದಾಗ ಗುರಿ ಇರಬೇಕು, ಅದರ ತಕ್ಕ ನಾವು ಶ್ರಮ ವಹಿಸಬೇಕು,
ಸತತವಾಗಿ ವಹಿಸ್ಬೇಕು, ಅಂದಾಗ ಮಾತ್ರ ಜೀವನದಾಗ ಗುರಿ ಮುಟ್ಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.